ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಕನ್ನಡ ನ್ಯೂಸ್ಗೆ ಸ್ವಾಗತ. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ನಾಗೇಂದ್ರ ಅವರನ್ನು ಈ ಕೂಡಲೇ ವಜಾಗೊಳಿಸಬೇಕೆಂದು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ರಸ್ತೆ ತಡೆ ನಡೆಸಿ ಕೆಲಕಾಲ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಓಂ ಶಕ್ತಿ ಚಲಪತಿ, ಜಿಲ್ಲಾ ಮುಖಂಡರಾದ ಕೃಷ್ಣಮೂರ್ತಿ, ತಿಮ್ಮರಾಯಪ್ಪ, ಲಕ್ಷ್ಮಣ್ ಸಿಂಗ್, ಕೆಂಬೋರಿ ನಾರಾಯಣಸ್ವಾಮಿ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ತೇಜಸ್, ಬಜರಂಗ ದಳದ ಅಧ್ಯಕ್ಷ ಬಾಲಾಜಿ, ಮುರಳಿ, ಮಹೇಶ್ ಮುಂತಾದ ಮುಖಂಡರು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಕೋಲಾರ. ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅದೇ ರೀತಿ ಇವತ್ತು ಕೊಲೆಗಡಕ ಸರ್ಕಾರ ಆಗಿದೆ. ಇವತ್ತು ಏನು ನಾಯಕ ಸಮುದಾಯದ ಒಂದು ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿ ನಿಟ್ಟಿನಲ್ಲಿ ಸುಮಾರು 177 ಕೋಟಿ ದುಡ್ಡುಗಳನ್ನ ವರ್ಗಾವಣೆ ಮಾಡಿರೋದು ಇವತ್ತು ಕಾಣಿಸ್ತಾ ಇದೆ. ಅದೇ ರೀತಿ ಏನು ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿರೋದ್ರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಎದ್ದು ಕಾಣಿಸ್ತಾ ಇದೆ. ಇದು ಈಗಾಗಲೇ ಸಿಬಿಐ ತನಿಖೆಗೆ ಒಳಪಡಿಸಬೇಕಾಯಿತು. ಆದರೆ ಕೂಡ ನೀತಿಗೆಟ್ಟ ಸಿದ್ದರಾಮಯ್ಯರ ಸರ್ಕಾರ ಇದನ್ನ ಏನು SIT ತನಿಖೆಗೆ ಒಳಪಡಿಸ್ತೀನಿ ಅಂತ ಹೇಳಿ ನಾಟಕ ಮಾಡ್ತಾರೆ. ನೋಡಿದ್ರೆ ನೇರವಾಗಿ ಇದರಲ್ಲಿ ಮುಖ್ಯಮಂತ್ರಿಗಳು ಸಚಿವ ನಾಗೇಂದ್ರ ಅವರು ಪಾತ್ರ ಆಗಿರೋದು ಎಲ್ಲರಿಗೂ ಗೋಚರಿಸ್ತಾ ಇದೆ. ಇವತ್ತು BJP ಯುವ ಮೋರ್ಚಾ ಕರ್ನಾಟಕದಿಂದ ಒಂದು ಹೋರಾಟ ಮಾಡ್ತಾ ಇದೆ. ನಿನ್ನೆ SC ಮೋರ್ಚಾದವರು ಏನು CM ಮನವಿಗೆ ಮುತ್ತಿಗೆ ಹಾಕುವ ಮುಖಾಂತರ ರಾಜ್ಯ ಸರ್ಕಾರವನ್ನು ಎಚ್ಚರಿಸಿದ್ರು. ಇವತ್ತು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕಂತ ಹೇಳಿದ್ರು. ಆದರೆ ಕೂಡ ಇವತ್ತು ಅವರ ಲೋಪದೋಷಗಳನ್ನ ಮುಚ್ಚಿಡಲು ಇವತ್ತು ನಾಟಕ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಇವತ್ತು ಏನು ಈಗಾಗಲೇ 1800 ಕೋಟಿ 9000 ಕೋಟಿ SC ಏನು ಅನುದಾನ ಸದ್ಬಳಕೆ ಮಾಡಿದ್ರ ಇವತ್ತು ಏನು ಸರ್ಕಾರದ ಬೇರೆ ವಿಷಯಕ್ಕೆ ಏನು ಬಿಡುಗಡೆ ಮಾಡಿತ್ತು. ಇವತ್ತು ಏನು ವಾಲ್ಮೀಕಿ ಸಮುದಾಯದ ಹಣವನ್ನು ಏನು ಎಂದು ಬೇರೆ ಚುನಾವಣಾ ಇದಕ್ಕೆ ವೆಚ್ಚ ಮಾಡಿದಂಥ ಈಗಾಗಲೇ ಪ್ರಥಮ ತನಿಖೆಯಲ್ಲಿ ಗೋಚರಿಸ್ತಾ ಇದೆ. ಆದರೆ ಕೂಡ ನೀತಿಗತ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ನುಣ್ಚಿಕೊಳ್ಳುವಂಥ ಕೆಲಸ ಕೈ ಹಾಕಿದೆ. ಕೂಡಲೇ ನಾಗೇಂದ್ರ ಅವ್ರನ್ನ ವಜಾ ಮಾಡಬೇಕು. ಏನು ಇವತ್ತು 487 ಕೊಲೆಗಳಾಗಿದೆ ರಾಜ್ಯದಲ್ಲಿ, ಇದಕ್ಕೆ ತಕ್ಕಂಥ ಏನು ತಪ್ಪಿಕೊಂಡು ರಾಜ್ಯ ಸರ್ಕಾರದ ರಾಜ್ಯಪಾಲರು ವಜಾ ಮಾಡಬೇಕು ಅಂತ ಹೇಳಿ ಇವತ್ತು ಯುವ ಮೋರ್ಚಾ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲಾ ಯುವ ಮೋರ್ಚಾ ಕೂಡ ಇವತ್ತು ಒತ್ತಾಯಿಸ್ತಾ ಇದೆ. ಮುಂದಿನ ದಿವಸಗಳಲ್ಲಿ ಏನು ಇವತ್ತು ನಮ್ಮದು ಎಲೆಕ್ಷನ್ ರಿಸಲ್ಟ್ ಆಗಿದ ತಕ್ಷಣ ನಾವು ಹೋರಾಟಕ್ಕೆ ಅನುವು ಮಾಡಬೇಕಂತ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಇವತ್ತು ಹೇಳಿದ್ದಾರೆ. ಆ ಕಾರಣಕ್ಕೆ ಕೋಲಾರದಲ್ಲಿ ಇವತ್ತು ಸಾಂಕೇತಿಕವಾಗಿ ನಾವು ಧರಣಿ ಮಾಡೋ ಮುಖಾಂತರ ರಾಜ್ಯ ಸರ್ಕಾರವನ್ನು ಭ್ರಷ್ಟ ಆಡಳಿತವನ್ನು ಹೆಚ್ಚಿಸ್ತಾ ಇದ್ರಿ. ಈ ಕೂಡಲೇ ನಾಗೇಂದ್ರನ್ನು ವಜಾ ಮಾಡಬೇಕು. ಈ ಸೂಕ್ತವಾದಂಥ CBI ತನಿಖೆ ಆಗಬೇಕಂತ ನಾವು ಆಗ್ರಹಿಸ್ತಾ ಇದ್ರಿ. ಈ ಮೂಲಕ ಜನತೆಗೆ ನಾವು ಹೆಚ್ಚಿಸ್ತಾ ಇದ್ದೀವಿ. ಧನ್ಯವಾದ.